ಸರ್ ಎಲ್ಲೊಂದು ಕಡೆ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಈ ಒಂದು ಹೆದ್ದಾರಿ ಪಾಲಿಟಿಕ್ಸ್ಗೆ ಒಂದು ದಾರಿ ಮಾಡಿಕೊಡೋ ರೀತಿ ಇದು ರಾಜಕಾರಣಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಮುಂದಿನ ಚುನಾವಣೆಗೂ ಈ ರಸ್ತೆ ಉದ್ಘಾಟನೆಗೂ ಸಂಬಂಧವೇ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಈ ಹಿಂದೆ ಜನಪದ ಲೋಕದ ಇರ್ಬೋದು ಬೇರೆ ಬೇರೆ ವಿಚಾರಗಳನ್ನು ಎತ್ಕೊಂಡು ಜೆ ಡಿ ಎಸ್ ಅಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿದೆ, ಆದರೆ ಕಳೆದ ಎರಡು ದಿನಗಳ ಹಿಂದೆ ಮುಖಪುಟಗಳಲ್ಲಿ ಜಾಹೀರಾತನ್ನು ಕೊಟ್ಟು ನಾವೇ ಇದನ್ನು ಮಾಡಿದ್ದೀವಿ. ಯಾರು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಕಿ ಅವರು ಏನಾದರೂ ಹೇಳ್ಕೊಳ್ಳಿ ಬಿಜೆಪಿಯವರಿಗೆ, ಬಿಜೆಪಿಯವರ ನಡವಳಿಕೆ ಅವ್ರ ಜಾಹೀರಾತಿಗಷ್ಟೇ ಸೀಮಿತ. ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳ್ತಾರಲ್ಲ ಆ ರೀತಿ ಬಿಜೆಪಿ ಕಾರ್ಯಕ್ರಮ. ಅದರಿಂದ ಬಿಜೆಪಿಯ ಅವರ ಅಡ್ವರ್ಟೈಸ್ಮೆಂಟ್ಗಳು, ಜಾಹೀರಾತುಗಳು, ಅವರ ಪ್ರಚಾರ ಭರಾಟೆ ಇದ್ಯಾವುದಕ್ಕೂ ಯಾರೂ ಜನ ತಲೆ ಕೆಡಿಸ್ಕೊಳ್ಳಲ್ಲ. ಎರಡು ದಿವಸ ಖುಷಿಗೆ ಹೇಳ್ಕೊಬೋದು ಅವರು, ಆದರೆ ಅಂತಿಮವಾಗಿ ಜನತೆ ನಿರ್ಣಯ, ಜನತೆ ಮೇಲಿರ್ತಕ್ಕಂಥ ಹೊರೆ, ಜನತೆ ಇದನ್ನೆಲ್ಲ ತೀರಿಸಬೇಕಾಗಿದೆ. 10,000 crore ಏನು ಬಿಜೆಪಿ ಸರ್ಕಾರ ಕೊಟ್ಟಿದ್ದಾರೆ ಇದಕ್ಕೆ? 10,000 crore ಜನಗಳ ದುಡ್ಡನ್ನು ಕಲೆಕ್ಟ್ ಮಾಡಿ ಏನು ಕೆಲಸ ಆಗಿದೆ? ಆ ದುಡ್ಡನ್ನು ಕಾಂಟ್ರಾಕ್ಟ್ರಿಗೆ ಕೊಡಬೇಕು ಪ್ರತಿ ವರ್ಷ ಇಂತಿಷ್ಟು ಅಂತ ಕೊಡೋದಕ್ಕೆ ಅಗ್ರಿಮೆಂಟ್ ಆಗಿರೋದು. ಕೇಂದ್ರ ಸರ್ಕಾರದಿಂದ ಕೊಡಲ್ಲ. ಈಗೇನು ಪ್ರತಿದಿನ ಟೋಲ್ ಕಲೆಕ್ಟ್ ಮಾಡ್ತಾರಲ್ಲ, ಕಲೆಕ್ಷನ್ ದುಡ್ಡನ್ನು ವರ್ಷಕ್ಕೆ ಒಂದಿಷ್ಟು ಅಂತ ಕೊಡ್ತಾರೆ, ಇನ್ನುಳಿದ ದುಡ್ಡು NHN ಇಟ್ಕೋತಾರೆ.